ಹಾಯ್, ನಮಸ್ಕಾರ. ನಾನು ಗಣೇಶ್ ಪೂಜಾರಿ. ಕುಂದಾಪುರ ಕನ್ನಡ ಬರೀ ಭಾಷೆ ಅಲ್ಲ, ಅದು ಬದುಕನ್ನಳಿ. ವಿಡಿಯೋ ಮಾಡ್ತಾ ಇಪ್ಪತ್ತಿಗೆ ಒಂದು ಆಲೋಚನೆ ಬಂತು. ನಾನು ಎಂತಾರು ಹೇಳ್ರೆ ಇವ ಯಾವ್ದೋ ಓಬಿರಾಯನ್ ಕಾಲದ ಪುರಾಣ ಹೇಳ್ತಾನಳಿ ನಿಮ್ಗೆ ಅನ್ಸುಕ್ಕೂ ಸಾಕು. ಆದ್ರೆ ಒಂದ್ಗಳಿಗೆ ಕೂತ್ಕ ಆಲೋಚನೆ ಮಾಡಿ ಕಾಣಿ, ನಮ್ ಬದುಕು ಆಗಳಿಗೆ ಹೆಂಗಿದ್ದಿತ್ತು ಮತ್ತೆ ಈಗ ಹೆಂಗಾಯ್ತಂದಳಿ. ಎಷ್ಟು ಬದಲಾವಣೆ ಆಯ್ತಂದಳಿ ಆಲೋಚನೆ ಮಾಡಿ ಕಾಣಿ. ನಾವೆಲ್ಲ ಸಣಕಿ ಪತಿಗೆ ಎಷ್ಟು ಹುಲ್ಲಿನ ಮನೆ ಕಾಮ್ ಸಿಕ್ತಿದ್ದಿತ್ತು, ಎಷ್ಟು ಎತ್ತಿನ ಗಾಡಿ ಕಾಮ್ ಸಿಕ್ತಿದ್ದಿತ್ತು. ಯಾರ್ದಾರು ಮನೆ ಹೋರೆ ಮನೆ ಸುತ್ತಲು ಹಿತ್ಲು, ಹಿತ್ಲು ಸುತ್ತಲು ದರಿ. ದರಿ ಕಟ್ಟು ಕಾಯ್ದಿದ್ದರು ಕೊಬ್ಬರು ಕೋಲು, ನುಗ್ಗಿ ಕೋಲು, ಇಲ್ಲ ಹಾಡಿ ಇದ್ದರು ಒಳ್ಳೊಳ್ಳೆ ಸೌದಿ ಹಾಕಿ ಬೇಲಿ ಕಟ್ಕೊಂತಿದ್ದೀರು. ಆ ಬೇಲಿ ಮಧ್ಯೆ ಒಂದು ತೊಡಮೆ ಇರ್ತಿದ್ದಿತ್ತು, ಗಂಟಿ ಕಲ್ಗಳು ಆಚೆ ಚಾಪ್ಕಾಗಂದಳಿ ತೊಡಮೆ ಹಾಕಿ ಇಡ್ತಿದ್ರು. ನೀವೆಂತಾರು ಆ ತೊಡಮಿ ದಾಟಿ ಅವ್ರ ಮನೆ ಕಣಕ್ ಕಾಲಿಟ್ರೆ ಆ ಕಣ ಕಂಡೆ ನೀವೊಂದು ಅಂದಾಜ್ ಮಾಡಕ್ಕಿದ್ದಿತ್ತು ಅವ್ರ ಮನೆಗೆ ಎಷ್ಟು ಗೆದ್ದೆ ಇದೀತನಳಿ. ಈ ಸುಮಾರು ಗೆದ್ದೆ ಇದ್ದರು ದೊಡ್ಡ ದೊಡ್ಡ ಕಣ ಮಾಡ್ಕಂತಿದ್ದೀರ, ಸ್ವಲ್ಪ ಗೆದ್ದೆ ಇದ್ದರು ಸಣ್ಣ ಸಣ್ಣ ಕಣ ಮಾಡ್ಕಂತಿದ್ದೀರ. ಕಣ ಅಂದ್ರೆ ಹ್ಯಾಂಗೆ, ಕಣದ ಒಂದ್ ಬದಿಯ ಒರ್ಲ್, ಒರ್ಲ್ ಆರ್ಕತ್ಲೆ ವನ್ಕಿ, ವನ್ಕಿ ಪಕ್ಕ ಹಡಿಮಂಚ, ಹಡಿಮಂಚದ ಪಕ್ಕ ತಿರಿ, ತಿರಿ ಆರ್ಕತ್ಲೆ ಹುಲ್ಕುತ್ರಿ, ಹುಲ್ಕುತ್ರಿ ದಾಟಿ ಕಣದ ಒಂಚೂರ ಆಚಿ ಕಂಡ್ರೆ ದರ್ಲಿ ಕುತ್ರಿ, ಮನೆ ಒಳಗ್ ಬಂದ್ರೆ ಅಕ್ಕಿ ಮುಡಿ, ಅಕ್ಕಿ ಮುಡಿ ಅಕ್ಕಿ ಮಾನ್ಗಿ, ಮೇಲೆಲ್ಲ ಪಕಾಸ ನೇತಾಕದ ಚೌತಿಕಾಯಿ, ದೊಡ್ಡ ದೊಡ್ಡ ದ್ವಾರ ಬಾಗ್ಲು, ದ್ವಾರ ಬಾಗ್ಲು ಮೇಲೆಲ್ಲ ದೇವ್ರ ಫೋಟೋ, ದೇವ್ರ ಫೋಟೋ ಹಿಂದೆಲ್ಲ ಗುಬ್ಬಿ ಮರಿಗಳು. ಎಲ್ಲಿ ಹೋಯ್ತು ಮಾರ್ರೆ ಅದೆಲ್ಲ? ಆಗಳಿಕಲ್ಲ ಹೊಟ್ಟೆಣಿ ಇಲ್ದಿದ್ ಮನೆಯೇ ಇರ್ಲಿಲ್ಲ ಮಾರ್ರೆ. ಎಲ್ಲರ ಮನೆಗೂ ಹೊಟ್ಟೆಣಿ ಇತ್ತು, ಎಲ್ಲರ ಮನೆಗೂ ಗಂಟಿ ಕರ್ಗಳಿದ್ವು. ಹೆಂಗಸ್ರು ಕೆಲ್ಸಕ್ ಹೋದರು ಎಂತಾರು ಬಿಟ್ಟಿ ಬತ್ರ, ಬಟ್ ಆರೆ ಸಾಯಂಕಾಲ ಮನೆ ಬಪ್ಪತ್ತಿಗೆ ಒಂದ್ ನಾಲ್ಕು ಹಸಿವುಲ್ ಮಾತ್ರ ಬಿಟ್ಟಿಗೆ ಬತ್ತಿರ್ಲಿಲ್ಲ. ಗಂಟಿ ಕರ್ಗಳಂದ್ರೆ ಒಂದ್ ಮನೆ ಮಕ್ಳು ಕಂಡಾಗೆ ಕಣ್ಕಂತಿದ್ದೀರು. ಈಗ ಹಂಗಲ್ಲ ಇತ್ತೆ, ಈಗ ಗೆದ್ದಿ ಬೇಸಾಯ ಮಾಡೋರ್ ಮನೆಗೆ ಗಂಟಿ ಕರು ಇದ್ರು, ಹಸಿ ಹುಲ್ ಬಿಡಿನಿ ವರ್ಷದ ತುರಿಗೆ ಒಣದ ಹುಲಿಗೆ ತತ್ವರ ಆಯ್ ಹೊತ್ತು, ಅಷ್ಟು ಗೆದ್ದಿ ಎಲ್ಲ ಕಡಿಮೆ ಆಯ್ ಹೋಯ್ತು. ಇನ್ನು ಮಳೆಗಾಲ ಶುರುವಾಗ್ತಂಬತ್ತಿಗೆ ಮಣ್ಣು ಗುಬ್ಬಿ ಗುಬ್ಬಿ ಹಾಕಿ ಮನೆ ಎದ್ರ ಕಣ್ಣದಲ್ಲೆಲ್ಲ ಬೆಂಡಿಕಾಯಿ ಬೆಳೆಸ್ತಾ ಇದ್ದೀರು. ಮಳೆ ಅಂದ್ರೂ ಹ್ಯಾಂಗೆ, ಶಾಲಿಗೆ ಹೋದ ಮಕ್ಕಳು ಕಂಡಾಗೆ, ಇವ ಶಾಲಿಗೆ ಹೋದ ಮಕ್ಳು ಹೆಂಗೆಲ್ಲ ಬಳ್ಕೊಂಡ್ ಬಳ್ಕೊಂಡು ಸ್ವಲ್ಪ ಬೇಗ ತಡ ಬತ್ತು, ಹಂಗೆ ಮಳೆ ಒಂಚೂರು ಹೆಚ್ಚು ಕಡಿಮೆ ಆತಿ ಇತ್ತು. ಆರ್ ಬಪ್ಪದಂತೂ ಗ್ಯಾರಂಟಿ ಇದೀತ್ ಮಾರ್ರೆ, ಹೆಂಗ ಹೆಂಗಿನ ಮಳಿ. ಅದೇ ಹೇಳ್ತಿದ್ರಲ್ಲ, ಉಬ್ಬಿ ಮಳಿ ಅಂದ್ರೆ ಅಬ್ಬಿ ಹಾಲು ಕುಡ್ದಂಗೆ ಅಂದಳಿ. ಆ ಮಳಿ ಬಂದ್ರೆ ಬ್ಯಾಸಾಯಕ್ಕೆ ಅಷ್ಟು ಒಳ್ಳೇದನ್ನಳಿ ಒಂದ್ ಭಾವನೆ ಇದ್ದಿತ್ತು. ಹಂಗಂದಳಿ ಎಲ್ಲಾ ಮಳಿನೂ ಒಳ್ಳೇದನ್ನಳಿ ಅಲ್ಲ, ಅಸಲಿ ಮಳಿಗೆ ಹೇಳ್ತಿದ್ರಲ್ಲೇ ಅಸಲಿ ಮಳಿಗಿಂತ ಬಿಸಿಲೇ ಒಳ್ಳೇದನ್ನಳಿ. ಎಂತಕ್ಕಂದ್ರೆ ಆ ಮಳಿ ಬಂದು ಎಲ್ಲಿ ಬೆಳೆದೆಲ್ಲ ಕೊಳಸಿ ಹೊತ್ತು ಅಂದಳಿ ಜನರಿಗೆ ಒಂದ್ ಹೆದರಿಕಿದ್ದಿತ್ತು. ಹಂಗೆ ಈ ಮಗ್ಗಿ ಮಳಿ ದೊಡ್ಡ ದೊಡ್ಡ ಹುಂಡ್ ನಾನು ಎಲ್ಲಾ ಮಕ್ಕೊಂಡು ಹೋತೆ, ಎಲ್ಲಾ ಮಕ್ಕೊಂಡು ಹೋತೆ ನೋಡಿ ಮಕ್ ಮಕ್ಕ ಹೋತಿದ್ದೀತು. ಆ ಮಳಿ ಬಂದು ಕಣ ಎಲ್ಲ ಹಾಳು ಮಾಡ್ತಿದ್ದೀತು. ಕಣ ಹಾಳು ಮಾಡುದಂದ್ರೆ ನೆನಪಾಯ್ತು, ಕಣ ಹಾಳಾದ್ದನ್ನ ಸರಿ ಮಾಡ್ಕಲ್ದೆ ಅದಕ್ಕೆ ಗಣಸ್ರ ಹೆಟ್ ಮಾಡಿ ತಕೊಂಡು ಬಡ್ದು ಬಡ್ದು ಕಣ ಸಮ ಮಾಡ್ತಿದ್ರು. ಆರು ಅಲ್ಲಿ ಗಾಯ ಉಳ್ಕಂತಿತ್ತಲ್ಲ ಅದನ್ನ ಹೆಂಗಸ್ರ ಕೆಸರು ಮಣ್ಣು ಹಾಕಿ ವರ್ದ ಚಂದ ಮಾಡಿ ಸಾಫ್ ಮಾಡಿ ಸರಿ ಮಾಡ್ತಿದ್ದೀರು. ಕಡೆಗೆ ಕಣ್ಣೀರ್ ಹಾಕುದು, ಕಣ್ಣೀರ್ ಹಾಕುದಂದ್ರೆ ಎಷ್ಟು ಕಣ್ಣೀರ್ ಹಾಕಿ ಹಾಕಿ ಕಣ್ಣಾಗ ನೀರ್ ಬಬ್ದು ಅಂದ್ ಬಾಕಿ ಆನಮನಿ ಕಣ್ಣೀರ್ ಹಾಕಿ ಒಳ್ಳೆ ಮಾಡಿ ಒಣ ಕಣ ರೆಡಿ ಮಾಡ್ತಿದ್ದೀರು. ನಾವೆಲ್ಲ ಸಣ್ಣಕಿ ಪತಿಗೆ ಬೇರೆಯವ್ರ ಮನೆಗೆಲ್ಲ ತುಳಸಿ ಪೂಜೆಗೆ ಹೋಗ್ತಿದ್ದಿತ್ತು. ತುಳಸಿ ಪೂಜೆ ಮುಗಿಸಿ ವಾಪಸ್ ಪಪ್ಪತ್ತಿಗೆ ಒಂದ್ ನಾಲ್ಕೈದು ಸೂಡಿ ಹಿಡ್ಕ ಹೊರಡ್ತಿದ್ದೀತ್ ನಾವು. ಎಂತಕ್ಕಂದ್ರೆ ಆನ ಮನೆಗೆ ಗೆದ್ದಿದೀತೆ, ಗೆದ್ದಿ ಬಿಟ್ರೆ ಹಾಡಿ, ಹಾಡಿ ಬಿಟ್ರೆ ಗೆದ್ದಿ, ಅಷ್ಟು ದೂರ ನಡ್ಕೊಂಡು ಹೋಗಕ್ಕೆ ಒಂದ್ ಮೂರ್ನಾಲ್ಕು ಸೂಡಿ ಬೇಕಾತಿದ್ದೀತು. ಆದ್ರೆ ಈಗ ಹಂಗಲ್ಲ, ಎರಡು ಗೆದ್ದಿ ದಾಟ್ರೆ ನಾಲ್ಕು ಮನೆ ಸಿಕ್ಕತ್ತ. ಹಾಡಿ ಹೋಯಿ ತೆಂಗಿನ ತೋಟು, ಅಡಕಿ ತೋಟು, ಬಾಳಿ ತೋಟು, ಗೆದ್ದಿ ಎಲ್ಲ ಅಡಕಿ ತೋಟು ಬಾಳಿ ತೋಟು ಆಯ್ ಹೋಯ್ತೆ. ಈಗ ಊರಿನವ್ರ ಗೆದ್ದಿ ಮಾಡ್ತಿಲ್ಲ ಅಂದ್ರೆ ನಾವೆಂತ ಹೇಳುಕಾತಿಲ್ಲ. ಈಗ ಕಾಣಿ, ನಮ್ಮ ಅಪ್ಪ ಅಪ್ಪಿ ಗೆದ್ದಿ ಕೆಲಸ ಮಾಡ್ಕೊಂಡಿದ್ದೀರು. ಆದ್ರೆ ನಮ್ ಮಕ್ಳು ನಮ್ ಕಣ ಕಷ್ಟ ಪಡೋಕಾಗ ಅಂದಳಿ ನಮ್ಮನ್ನೆಲ್ಲ ಶಾಲಿಗೆ ಕಳ್ಸು. ನಾವೆಲ್ಲ ಶಾಲಿಗೆ ಹೋಯ್ತು, ಶಾಲಿಗೆ ಓದ್ಕೊಂಡು ಇಲ್ಲಿ ಬೆಂಗಳೂರು ಬದಿಗೆ ಬೊಂಬೈ ಬದಿಗೆಲ್ಲ ಬಂದು ಸೇರ್ಕಂತ. ಹೀಗೆ ಎಲ್ಲರೂ ಊರ್ ಬಿಟ್ಟಿಗೆ ಬಂದು ಬೆಂಗಳೂರು ಬದಿ ಬೊಂಬೈ ಬದಿ ಸೇರ್ಕೊಂಡ್ರೆ ಊರ್ ಬದಿ ಕೆಲಸ ಮಾಡೋದು ಯಾರೇ? ಹೀಗೆ ಮಾಡ್ತಾ ಮಾಡ್ತಾ ಮುಂದೊಂದಿನ ಅನ್ನದ ಕಾಳಿಗೆ ಅಂತ ಆಕಾಶ ಕಾಮ್ದೆ ನಾವೆಲ್ಲ. ಇದು ಸಂಸ್ಕೃತಿ ಅಂದ್ರೆ ನಾವು ಒಂದು ಬದುಕು ರೀತಿ. ಆ ಸಂಸ್ಕೃತಿ ನಮ್ಗೆ ವಾಪಸ್ ಮಾಡೋಕಾತಿಲ್ಲ, ಯಾಕಂದ್ರೆ ನಮ್ ನಮ್ ಜೀವನದಲ್ಲಿ ನಾವು ಸಿಕ್ಕಾಯ್ಕೊಂಡಿದ್ದು. ಆದ್ರೆ ಭಾಷೆ ಮಾತ್ರ ಸಂಸ್ಕೃತಿ ಅಷ್ಟು ಕಷ್ಟ ಅಲ್ಲ. ಭಾಷೆ ನಾವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾಯ್ತು. ಅದಕ್ಕೆ ನಾವೆಂತ ಮಾಡ್ಕ, ಸಂಸ್ಕೃತಿ ತಕೊಂಡ್ ಹೋಗ್ತಾಯಿದ್ರು ಅಡ್ಡಿಲ್ಲ, ಭಾಷೆಯಾರು ತಕೊಂಡ್ ಹೋಯ್ತ ನಾವು. ಮತ್ತೆ ನಮ್ಮ ಹತ್ರ ಎಂತದು ಆತಿಲ್ಲ ಅಂದಳಿ ಅಲ್ಲ, ನಾವು ಹಿಂಗ್ ಮಾಡ್ಲಕ್ ಈ ಬ್ಯಾಸ್ಗಿ ಟೈಮಿಗೆ ನಾವು ಮಕ್ಳನ್ ಕರ್ಕೊಂಡು ಊರಿಗೆ ಹೋಗ್ತ ಮದಿಗೆ ಎಲ್ಲ ಮದಿಗೆ ಹೋಗಿ ಚಯ ಪಯ ಮಾತಾಡ್ಕ ವಾಪಸ್ ಬಂದ್ರೆ ಮಕ್ಳಿಗೆ ಎಂತ ಅಂದಳಿ ಗೊತ್ತಾಗ್ತಿಲ್ಲ. ಅವು ಮಕ್ಕಿ ಗದ್ದೆಗೆ ಹೋಗಿ ಕ್ರಿಕೆಟ್ ಆಡ್ತು, ಮಕ್ಕಿ ಗದ್ದಿ ಒಂದೇ ಸಮ ಇಲ್ಲಲ್ಲ ಪಪ್ಪ ಗ್ರೌಂಡ್ ತರ ಇಲ್ಲಲ್ಲ ಅಂದಳಿ ಕೇಂತು. ಆ ಮಕ್ಕಿ ಗದ್ದೆಗೆ ಲಾಸ್ಟ್ ಮಳೆಗಾಲದಾಗ ಎಷ್ಟೆಲ್ಲ ನಾಟಕ ನಡೀತ ಅಂದ್ರೆ ಅವಕ್ಕೆ ಎಂತದ್ದು ಗೊತ್ತಾಗ್ತಿಲ್ಲ. ಅದಕ್ಕೆ ನಾವೆಂತ ಮಾಡ್ಕ, ಒಂದ್ಸಲ ಮಕ್ಳನ್ನ ಮಳೆಗಾಲದಲ್ಲಿ ಊರಿಗೆ ಕರ್ಕೊಂಡು ಹೋಯ್ಕ, ಅಷ್ಟೊತ್ತಿಗೆ ಅವ್ ಗೊತ್ತಾಗ್ತ ಗೋರಿ ಅಂದ್ರೆ ಅಂತ, ಮೂಂಟಿಕೋಲ್ ಅಂದ್ರೆ ಅಂತ, ನೇಗ್ಲ್ ಅಂದ್ರೆ ಅಂತ, ನೊಗ ಅಂದ್ರೆ ಅಂತ, ಹೋರಿ ಅಂದ್ರೆ ಅಂತ, ದನಕರುಗಳ ಮೇಲೆ ಪ್ರೀತಿ ಅಂದ್ರೆ ಅಂತ, ಅದೆಲ್ಲ ಗೊತ್ತಾಗ್ತ.
ಅವ್ ಸ್ವಲ್ಪ ಅಗೇಡಿ ಹೋಯ್ಲಿ, ಒಂದ್ ನಾಲ್ಕು ಅಗಿ ಹಾಕ್ಲಿ, ಒಂದ್ ಇಳಿಕರೆ ಒಂದ್ ನಾಲ್ಕು ಮುಳ್ಕಾಕಿ ಹೇಳಿ, ಜ್ವರ ಬತ್ತ ಮರ್ರೆ, ನಾವು ಸಣಕಿ ಪತಿ ಬರ್ಲಿ, ನಮ್ಗ್ ಜ್ವರ ಹೊಟ್ಟೆ ನೋವು ಬರ್ಲಿ, ನಾವು ಬದುಕಿತಲ್ಲ, ಹಂಗೆ ಅವು ಬದುಕ್ತು, ಹಂಗೆ ಅವು ಕೊಂಚೂರ್ ತೋರ್ಸ್ರೆ ಅವೇನ್ ಗೆದ್ದಿ ಕೆಲಸ ಮಾಡ್ತು ನಡಿಯಲ್ಲ, ನಾಳೆಗೆ ತಟ್ಟೆಗಿರದ ಅನ್ನ ಬಿಸಾಕೋತಿಗೆ ಒಂದ್ ಮನ್ಸಿಗ ಒಂದ್ ಅಂದಾಜರು ಆಗ್ತಲ್ಲ, ಇಷ್ಟು ಕಷ್ಟಪಟ್ಟ ಅನ್ನ ಬಂದ್ ಅಂತ ತಟ್ಟಿ ಸೇರಿತ್ತು ನಳಿ, ಅಟ್ ಲೀಸ್ಟ್ ಅಷ್ಟಾರು ಗೊತ್ತಪ್ಪಂಗ್ ನಾವು ಮಕ್ಳಿಗೆ ಮಾಡುಕತ್ತು. ಇದಕ್ಕೆ ಒಂದು ಒಳ್ಳೆ ಉತ್ತರ ಇತ್ತನಳಿ ನಾನು ಹೇಳುದಿಲ್ಲ. ಸಂಸ್ಕೃತಿ ಅನ್ನೋದು ನಾವು ಇದ್ದು ಮಾಡಬೇಕಾಗಿರೋದು ತುಂಬಾ ಕಷ್ಟದ ಕೆಲಸ ಅದು. ಯಾಕಂದ್ರೆ ನಾವು ಪುನಃ ಅಲ್ಹೋ ಈಗ ಇರುಕಾಗ್ತನಳಿ ಹೇಳೋದು ಸಾಧ್ಯತೆ ಇಲ್ಲ. ಆದ್ರೆ ನಾವು ಎಂಥದ್ದು ಮಾಡದೆ ಬಿಡುವುದನ್ನಳಿ ಅಲ್ಲ, ನಮ್ಮ ಮನಸ್ಸಲ್ಲಿ ಈ ಒಂದು ಅಂಶ ಇರ್ಕ ಅಟ್ ಲೀಸ್ಟ್ ನನಗೊಂದು ತಪ್ಪು ಭಾವನೆ ಬರ್ತಾ ಇತ್ತು, ನಾವು ಇದನ್ನೆಲ್ಲ ಬಿಟ್ಟು ಬಂತಲ್ಲ, ಮುಂದೊಂದು ದಿನ ಎಂಥದ್ದು ಆಗ್ತನಳಿ ಒಂದು ಮನ್ಸಿಗೆ ಒಂದು ತಪ್ಪು ಭಾವನೆ ಇತ್ತು. ಹಾಗೆ ಆ ಸಂಸ್ಕೃತಿ ಉಳ್ಕೊಂಡು ಅಷ್ಟೇ ಕಷ್ಟ ಇತ್ತು, ತಪ್ಪು ಭಾವನೆ ಫೀಲ್ ಮಾಡ್ಲಕ್ಕೆ ಅಷ್ಟೇ ಬಿಟ್ರೆ ನಮ್ಮ ಹತ್ರ ತುಂಬಾ ಎಂತ ಮಾಡೋಕಾತಿಲ್ಲ. ಆದ್ರೆ ಭಾಷೆ ವಿಷಯದಲ್ಲಿ ಹಂಗಲ್ಲ, ನಾವು ಮಕ್ಕಳೊಟ್ಟಿ ಭಾಷೆ ಮಾತಾಡಿಸಿ ಅಟ್ ಲೀಸ್ಟ್ ಭಾಷೆ ಮುಂದೆ ತಕೊಂಡು ಹೋಗ್ಬೋದು ಅನ್ನೋದು ನನ್ನೊಂದು ಆಲೋಚನೆ. ಅದೇ ರೀತಿ ರವಿ ಬಸ್ರೂರು ಅವರೆಲ್ಲ ಕುಂದಾಪುರ ಕನ್ನಡದಲ್ಲ ಪಿಕ್ಚರ್ ಮಾಡ್ತಾರಲ್ಲ, ಅವರೆಲ್ಲ ಈ ತಿರಿ ಈ ಹುಲ್ ಕೂತ್ರಿ ದರ್ಲಿ ಕೂತ್ರಿ ಇದನ್ನೆಲ್ಲ ಮಾಡಿ ತೋರ್ಸ್ಕ ತೊಡಮಿ ಹೆಟ್ಮಣಿ ಇದೆಲ್ಲ ಮುಂದೊಂದು ದಿನ ವರ್ಡೇ ಸಿಕ್ಕುತ್ತಿಲ್ಲ ನಮ್ಗೆ, ನನಗೆ ಮಾತಾಡೋದಕ್ಕೆ ಒಂದೊಂದ್ಸಲ ಪಟ ಪಟ ಬಾಯಿಯೊಳಗೆ ಬರ್ತಿಲ್ಲ. ನಮ್ಮ ಹತ್ರ ಎಷ್ಟು ಶಬ್ದ ಇದೆ ಮಾರ್ರೆ, ಗುರ್ಬ ಅದೆಲ್ಲ ನಾವು ಗೆದ್ದಿ ಕಾಂಟು. ಈಗ ಹೆಂಗ್ಸ್ರ ಮಕ್ಳು ಊರಾಗಿದ್ದ ಹೆಣ್ಮಕ್ಳು ಗಂಡ್ಮಕ್ಳು ಏನ್ ಗೆದ್ದಿಗೆ ಹೋತು ಅಂದಳಿಯ, ಅವು ಹೋತಿಲ್ಲ, ಅವು ಎಷ್ಟೊತ್ತಿಗೆ ಹೋತು, ಫೋನ್ ಏನಾದ್ರು ಇದ್ರೆ ತಗೊಂಡು ಕಂಠದ ಮೇಲೆ ಗರಗರ ತಿರ್ತೋ ಬಿಟ್ರೆ ಹಾಂಗೆ ಕೆಲ್ಸಕ್ ಮಾಡಕ್ ಅವು ಹೋತಿಲ್ಲ. ಅಷ್ಟು ನಾವು ಬದ್ಲಾಯ್ತು. ಆದ್ರೆ ಬದ್ಲು ಅದೇ ಹೇಳ್ತಿರಲ್ಲ, ಚೇಂಜ್ ಇಸ್ ದಿ ಓನ್ಲಿ ಕಾನ್ಸ್ಟೆಂಟ್ ಥಿಂಗ್ ಅಂತ, ಬದಲಾವಣೆ ಒಂದು ಜಗದ ನಿಯಮ ಅಂದ್ರೆ ಬದ್ಲಾಗ್ತಾ ಇರುತ್ತೆ, ನಾವು ಅದಕ್ಕೆ ಸೇರ್ಕೊಂಡು ಹೋಗ್ತಾ ಇರಕ್ ನನ್ನ ಅಪ್ಪ ಅಮ್ಮ ಕೂಲಿ ಮಾಡಿರೋ ನಾನು ಕೂಲಿ ಮಾಡಿರೋದು ಒಳ್ಳೇದಂದಳಿ ನಾನು ಹೇಳುದಿಲ್ಲ, ಹಂಗಂದಳಿ ನಾವೆಲ್ಲದೂ ಬಿಟ್ಟಿಗೆ ಹೋಗ್ಕಾತಿಲ್ಲ ಅಲ್ಲದೆ. ಸಂಸ್ಕೃತಿ ನಾನು ಮುಗಿಸೋ ಮೊದಲು ಅಷ್ಟೇ ಹೇಳ್ತೇನೆ, ಸಂಸ್ಕೃತಿ ನಮ್ಗೆ ಮುಂದೆ ತಗೊಂಡು ಹೋಗೋದಕ್ಕೆ ಒಂದೊಂದ್ಸಲ ಕಷ್ಟ ಆಯ್ತು, ಆದ್ರೆ ಭಾಷೆ ಮಾತ್ರ ಅಷ್ಟು ಕಷ್ಟ ಇಲ್ಲ. ನಾವು ಮನೆಗೆ ನಮ್ಮ ಭಾಷೆ ಮಾತಾಡುವ, ನಮ್ಮ ಮಕ್ಕಳಿಗೆ ನಮ್ಮ ಭಾಷೆ ಹೇಳಿಕೊಡುವ, ಆದಷ್ಟು ಮುಂದಕ್ಕೆ ನಮ್ಮ ಭಾಷೆ ಬೆಳೆಸ್ಕೊಂಡು ಹೋಗಪ್ಪ. ಇದು ಬರೀ ಭಾಷೆ ಅಲ್ಲ, ಇದ್ರ ಹಿಂದೆ ಎಷ್ಟೋ ಬದುಕಿತ್ತು, ಆ ಬದುಕು ಮುಂದಕ್ಕೆ ತಗೊಂಡು ಹೋಗಕ್ಕೆ ಎಲ್ಲರೂ ಪ್ರಯತ್ನ ಮಾಡುವ ಅಂತ ಹೇಳಿ ನನ್ನ ಮಾತು ಮುಗಿಸ್ದೆ. ಅಲ್ಲಿ ಇಲ್ಲಿ ತಪ್ಪಿದ್ರೆ ಹೊಟ್ಟಿಗಾಯ್ ಕಣಿ. ಕುಂದಾಪುರ ಕನ್ನಡದ ಬಗ್ಗೆ ನಂಗೆ ಎಷ್ಟು ಪ್ರೀತಿ ಇತ್ತು ಅಂದ್ರೆ ಅದ್ರ ಬಗ್ಗೆ ಒಂದು ಕೆಟ್ಟ ಮಾತಾಡುವಂತ ಒಂದು ಮನಸ್ಸಲ್ಲಿ ನನ್ನ ಹತ್ರ ಇಲ್ಲ. ಎಲ್ಲಾದ್ರೂ ಅಪ್ಪಿ ತಪ್ಪಿ ನಾನೇನಾದ್ರೂ ತಪ್ಪು ಮಾತಾಡಿದ್ರೆ ಅಥವಾ ನಿಮ್ಮ ಭಾವನೆಗೆ ಏನಾದ್ರೂ ಎಗೇನ್ಸ್ಟ್ ಆಗಿ ನಂದೇನಾದ್ರೂ ಒಪಿನಿಯನ್ ಬಂದಿದ್ರೆ ಅದು ಖಾಲಿ ತಪ್ಪು ಬಿಟ್ರೆ ನಾನು ನಿಮ್ಮ ಎದುರು ಕೂತ್ಕೊಂಡ್ರೆ ಅದನ್ನ ನಿಮ್ ಸಮಾಧಾನ ಮಾಡಿ ಉತ್ತರ ಮಾಡುವಷ್ಟು ಒಳ್ಳೆ ಮನಸ್ಸು ನಂಗೆ ಕುಂದಾಪುರ ಕನ್ನಡದ ಮೇಲಿತ್ತು, ಒಳ್ಳೆ ಭಾವನೆ ನಂಗೆ ಕುಂದಾಪುರ ಕನ್ನಡದ ಮೇಲಿತ್ತು. ಕುಂದಾಪುರ ಕನ್ನಡಕ್ಕೆ ನನ್ನ ಅಮ್ಮನಿಗೆ ಎಷ್ಟು ಗೌರವ ಕೊಡ್ತಾನಲ್ಲ ನಾನು ಅಷ್ಟೇ ಗೌರವ ಕೊಡ್ತೆ. ನಾನು ಕುಂದಾಪುರ ಕನ್ನಡ ಯಾವುದೇ ವಿಡಿಯೋ ಮಾಡೋದಂದ್ರು ಮೊದಲು ಅಮ್ಮನ ಹತ್ರ ಆ ವಿಷಯದ ಬಗ್ಗೆ ಮಾತಾಡ್ಕಂತೆ, ಅಮ್ಮ ಈ ವಿಷಯದ ಬಗ್ಗೆ ಮಾತಾಡ್ಕೊಂಡು ಹೇಳಿದ್ದೆ, ನಂಗೆ ಹೇಳಿ ಅಂತಾರು, ಅಮ್ಮನೆ ಹೇಳ್ತಾಳೆ ನಂಗೆ ಉಬ್ಬಿ ಮಳೆ ಅಂದ್ರೆ ಅಂತ, ಅಸ್ಲಿ ಅಂದ್ರೆ ಅಂತ, ಎಲ್ಲಾ ವಿಷಯ ಅಮ್ಮ ಹೇಳ್ತಾಳ, ಅದನ್ನ ತಕ್ಕೊಂಡು ನಿಮ್ಮ ಮುಂದೆ ಬಪ್ದು ಏನಾರ ತಪ್ಪಿದ್ರು ಹೊಟ್ಟೆಗೆ ಕಣೆ ಹೇಳಿ ಇಲ್ಲಿ ಮುಗಿಸ್ದೆ. ನಮಸ್ಕಾರ.